ಬಣ್ಣ ಬಣ್ಣದ ಚಿಟ್ಟೆಯು ತನ್ನ ರೆಕ್ಕೆಗಳನ್ನು ಹಾರಾಡಿಸುವುದನ್ನು ನೀವು ಈ ಆಟಿಕೆಯಲ್ಲಿ ನೋಡಬಹುದು. ಇದಕ್ಕಾಗಿ ಸ್ಕೆಚ್ ಪೆನ್ನಿನಿಂದ ಬಣ್ಣದ ಚಿಟ್ಟೆಯ ಚಿತ್ರವನ್ನು ಪಾರದರ್ಶಕವಾದ ಪ್ಲಾಸ್ಟಿಕ್ ಶೀಟದ ಮೇಲೆ ಬರೆಯಿರಿ. ದಾರ ಹಾಗೂ ಗ್ಲೂ ಹಾಗೂ ಮಣಿಗಳು ಇದಕ್ಕಾಗಿ ಬೇಕಾಗುವು. ಒಂದು ದಪ್ಪ ರಟ್ಟಿನ ಮೇಲೆ ಮಧ್ಯದಲ್ಲಿ ಗ್ಲೂ ಸವರಿ. ಪ್ಲಾಸ್ಟಿಕ್ ಶೀಟದ ಮೇಲಿರುವ ಚಿಟ್ಟೆಯ ಚಿತ್ರದ ಹೊಟ್ಟೆಯನ್ನು ರಟ್ಟಿಗೆ ಅಂಟಿಸಿ. ರೆಕ್ಕೆಗಳು ಮೇಲೆ ಕೆಳಗೆ ಬರುವುದನ್ನು ಖಚಿತಪಡಿಸಿ. ಶರೀರವನ್ನು ಚೆನ್ನಾಗಿ ಅದರ ಮೇಲೆ ಅಂಟಿಸಿ. ಚಿಟ್ಟೆಯ ಬೆನ್ನಿನ ಮೇಲೆ ಛಿದ್ರವಿರುವ ಮಣಿಯನ್ನು ಅಂಟಿಸಿ. ರೆಕ್ಕೆಯ ಎರಡು ಬದಿಗಳಿಗೂ ಛಿದ್ರ ಮಾಡಿ ಅದರಲ್ಲಿ ದಾರವನ್ನು ಪೋಣಿಸಿ. ಮಣಿಯನ್ನು ಅದರ ಬೆನ್ನಿನ ಮೇಲೆ ಅಂಟಿಸಿ ಹಾಗೂ ರೆಕ್ಕೆಯ ಮಧ್ಯದಲ್ಲಿ ದಾರವನ್ನು ಪೋಣಿಸಿ. ಈ ದಾರವು ಮಣಿಯ ಛಿದ್ರದಿಂದ ಹೊರಬರಲಿ. ದಾರದ ಎರಡೂ ತುದಿಗಳು ಮಧ್ಯದಲ್ಲಿರುವ ಮಣಿಯಲ್ಲಿಯೇ ಛಿದ್ರದಿಂದ ಹೊರಬರಲಿ. ಈ ರೀತಿಯಾಗಿ ನೀವು ದಾರವನ್ನು ಪೋಣಿಸಬೇಕು. ರೆಕ್ಕೆಗಳು ಸುಲಭವಾಗಿ ಮಡಿಸುವ ಹಾಗೆ ದಾರಗಳು ಇರಲಿ. ದಾರದ ತುದಿಗೂ ಮಣಿಗಳನ್ನು ಕಟ್ಟಿ. ದಾರವನ್ನು ಮಧ್ಯದಲ್ಲಿ ಹಿಡಿದು ಮೇಲೆ ಕೆಳಗೆ ಮಾಡಿದಾಗ ರೆಕ್ಕೆಗಳು ಹಾರಾಡೋದನ್ನು ನೀವು ನೋಡಬಹುದು. ರೆಕ್ಕೆಗಳ ರಭಸದ ಚಲನೆ ನೋಡಲು ಕೂಡ ಬಹು ಚಂದವಾಗಿ ಕಾಣುವುದು. ಗೋಡೆಯ ಮೇಲೆ ರಟ್ಟನ್ನು ತೂಗಿಬಿಟ್ಟು ಕೂಡ ಈ ಆಟವನ್ನು ಆಡಬಹುದು. ಬಣ್ಣದ ಚಿಕ್ಕೆ ಬಹು ಚಂದವಾಗಿ ಕಾಣುವುದು. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ.